ಬಾಮೋನಿಕ ಇದೇ ಈ ಬಡವ ರೈತನ ಬೆವರಿನ ಪ್ರತಿಫಲದ ಅರಮನೆ, ಅರ್ಥಾರ್ಥ ಬಡವನ ಬಂಗಾರದ ಮನೆ. ಮನೆ ತುಂಬಾನೇ ಚೆನ್ನಾಗಿದೆ. ಮನೆ ಚಿಕ್ಕದಾದ್ರೆ ಏನಾಯ್ತು? ಮನಸ್ಸು ದೊಡ್ಡದಿರಬೇಕು. ನಿನ್ನ ಮನಸ್ಸು ಶ್ರೀಮಂತಕವಾಗಿದೆ. ಅಲ್ಲದೆ ನಿನ್ನ ಮನಸ್ಸನ್ನು ನೋಡಿ ನಾನು ಇಷ್ಟಪಟ್ಟನೆ ಹೊರತಾಗಿ ಶ್ರೀಮಂತಿಕೆ ಆಗಲಿ ನಿನ್ನ ವಿದ್ಯೆ ಆಗಲಿ ನೋಡಿ ನಾನು ಇಷ್ಟಪಡಲಿಲ್ಲ. ನಿನ್ನ ಪ್ರೀತಿಗೆ ಮನಸ್ಸೊತ್ತಿದ್ದೇನೆ. ಅದೇ ನನಗೆ ಆಶ್ಚರ್ಯ ಮೋನಿಕಾ, ನೀನು ಹುಟ್ಟಿನಿಂದಾಗಲೇ ಪಿಜ್ಜಾ ಬರ್ಗರ್ ತಿಂದು ಎ ಸಿ ರೂಮಿನಲ್ಲಿ ಬೆಳೆದವಳು, ಬಂಗಾರದ ತಾಟಿನಲ್ಲಿ ಪಂಚಾಮೃತ ತಿನ್ನು ಬೆಳೆದವಳು. ಈ ಬಡವನನ್ನು ಪ್ರೀತಿ ಮಾಡೋದು ನೆನಪಿಸಿಕೊಂಡರೆ ಆಶ್ಚರ್ಯವೆನಿಸುತ್ತದೆ. ಯಾಕೆ ಸೂರ್ಯ ಹಾಗಂತೀರಾ? ನೋಡಿ, ಕಾಲೇಜ್ನಲ್ಲಿ ಇದ್ದಾಗ ನೀವು ಪ್ರತಿ ಒಂದು ಕೆಲಸನ ಖುಷಿ ಖುಷಿಯಾಗಿ ಓಡಾಡ್ತಾ ಮಾಡ್ತಾ ಇದ್ರಿ. ಯಾವುದೇ ಫಂಕ್ಷನ್ ಇರಲಿ ಎಲ್ಲದಕ್ಕೂ ಅಟೆಂಡ್ ಆಗ್ತಾ ಇದ್ರಿ. ಆ ರೀತಿ ನೋಡಿದ್ರೆ ಯಾರು ತಾನೇ ನಿಮ್ಮನ್ನು ಇಷ್ಟಪಡೋದಿಲ್ಲ, ಆಸೆ ಪಡೋದಿಲ್ಲ ಹೇಳಿ? ನನ್ನ ನಿನ್ನ ನಡುವೆ ಬಾಳದಿಂದ ಸಂಪರ್ಕವಿಲ್ಲದಿದ್ದರೂ ಎಲ್ಲಿ ನನ್ನನ್ನು ಮರ್ತಾಳೆಂದು ತಿಳಿದಿದ್ದೆ. ಯಾವ ಜನ್ಮದ ಋಣನೋ ಏನೋ, ಮರಳಿ ನೀನು ನನ್ನ ಊರಿಗೆ ಬಂದೆ. ಹೌದು, ನೀನು ಈ ಊರಿಗೆ ಬಂದಿರುವ ಕಾರಣ ಹೇಳಲಿಲ್ಲ. ನಾನೇನಾದ್ರೂ ಈ ಊರಿಗೆ ಬಂದಿರೋ ಕಾರಣ ಇವನಿಗೆ ಹೇಳೋಕ್ ಸಾಧ್ಯನಾ? ನೋನೋ, ಅದು ಹೇಗೆ ಸಾಧ್ಯ? ಯಾಕೆ ಮೋನಿಕಾ, ಏನೋ ಯೋಚನೆ ಮಾಡ್ತಿರಿವಲ್ಲ? ಏನೂ ಇಲ್ಲ ನೋಡಿ, ಅವಾಗಲೇ ನಿಮಗೆ ಗೊತ್ತಿರ್ಬೇಕಲ್ಲ, ನಾ ಪಿ ಜಿ ಮುಗಿಸಿದ್ಮೇಲೆ ಪಿ ಎಚ್ ಡಿ ಮಾಡಬೇಕು ಅಂತ ಇದ್ದೆ, ನಿಮ್ಗೆ ಗೊತ್ತಿರ್ಬೇಕಲ್ವೇ? ಅದಕ್ಕೋಸ್ಕರನೇ ಗ್ರಾಮೀಣ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಿಳಿದುಕೊಂಡು ಆಗು ಹೋಗೋ ಬಗ್ಗೆ ವಿಚಾರ ಮಾಡಿ ನೋಡಬೇಕು ಅಂತ ಇಲ್ಲಿಗೆ ಬಂದೆ. ತುಂಬ ಸಂತೋಷವಾಯಿತು ಮೋನಿಕಾ, ನೀನು ಗ್ರಾಮೀಣ ಕೃಷಿ ಪದವಿಯನ್ನು ಕುರಿತ ವಿಷಯ ತೆಗೆದುಕೊಂಡದಕ್ಕೆ ತುಂಬ ಸಂತೋಷವಾಯಿತು. ಈ ಪ್ರಗತಿಪರ ರೈತ ಸೂರ್ಯ ನಿನಗೆ ಒಳ್ಳೆಯ ಗೈಡ್ ನಂಬುತ್ತೆ. ಎಸ್, ನಾ ನಂಬಿದ ಈ ಭೂಮಾತೆಯನ್ನು ಯಾವುದೇ ರಾಸಾಯನಿಕ ವಿಷಪೂರಿತ ಗೊಬ್ಬರವನ್ನು ಬೆಳೆಸದೆ ಸಾವಯವ ಗೊಬ್ಬರವನ್ನು ಬೆಳೆಸಿ ಪ್ರತಿಯೊಂದು ಬೆಳೆ ಹತ್ತಿ ಹೆಚ್ಚು ಉತ್ಪನ್ನ ತೆಗೆದುದಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಸಾವಯವ ಕೃಷಿ ಪಂಡಿತ ಎಂದು ಅವಾರ್ಡ್ ಪಡೆದಿದ್ದೆ. ಕಂಗ್ರಾಚುಲೇಷನ್ ಸೂರ್ಯ. ನೋಡಿ, ನೀವು ಯಾವುದೇ ಕೆಲಸ ಆಗಲಿ ಅಚ್ಚುಕಟ್ಟಾಗಿ ಮಾಡ್ತೀರಾ, ಒಂದನ್ನು ಹಿಂದೆ ಮುಂದೆ ಬಿಡೋದೇ ಇಲ್ಲ. ಅಲ್ಲದೆ ನೀವು ಮಾಡೋ ಕೆಲಸದಲ್ಲಿ ಕಾಯ ವಾಚ ಮನಸ್ಪೂರ್ವಕವಾಗಿ ಕೆಲಸ ಮಾಡ್ತೀರ, ಅದಕ್ಕೋಸ್ಕರ ಗೆಲುವು ಮಾತ್ರ ನಿಮ್ಮ ಬೆನ್ನ ಹಿಂದೆನೇ ಇರುತ್ತೆ. ಆದರೆ ನೀನು ನನ್ನ ಮಾರ್ಗದರ್ಶನವನ್ನೇ ಮಿಸ್ ಮಾಡಿಕೊಂಡಿಯಲ್ಲ. ನೋಡಿ, ಸಾವಯವ ಕೃಷಿಯಲ್ಲಿ ನಿಮ್ಮ ಮಾರ್ಗದರ್ಶನ ಮಿಸ್ ಮಾಡಿಕೊಂಡ್ರೆ ಏನಾಯ್ತು? ನಿಮ್ಮ ಪ್ರೀತಿಯಲ್ಲಿ ಗೆದ್ದಿದ್ದೀನಲ್ಲ. ಪ್ರೀತಿ ಪ್ರೇಮದಲ್ಲಿ ನೀನು ನನಗಿಂತ ಒಂದು ಕೈ ಮೇಲೆ ಇದೆಯಾ? ನೋಡಿ, ನಿರ್ಭಯವಾದ ಈ ಸಮಯದಲ್ಲಿ ನಾನು ನೀನು ನಿಮ್ ನಮ್ಮಿಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆಡೋಣವೇ ಕಾಮಲೀಲೆಯನ್ನು. ಅದೆಂತ ಮಾತನಾಡಿದಿ ಮೋನಿಕಾ, ಪ್ರೀತಿ ಪ್ರೇಮ ಅಂದರೆ ಕಾಮ ಮೋಹ ಹಿಂಗಿಸಿಕೊಳ್ಳುವ ಸಾಧನೆಯಲ್ಲ, ನೂರಾರು ವರ್ಷ ಸುಖ ಸಂತೋಷದಿಂದ ಬಾಳುವ ಗಟ್ಟಿ ಸಂಬಂಧವಿದು. ನೋಡಿ ಸೂರ್ಯ, ನಾ ಸುಮ್ಮನೆ ತಮಾಷೆ ಮಾಡಿದೆ, ನಿಮ್ಮ ಬಾಯಲ್ಲಿ ಏನು ಮಾತನಾಡ್ತೀರಾ ಅಂತ ಕೇಳಬೇಕು ಅಂತ ಅಷ್ಟೇ. ಹೌದು ನೋಡಿ, ನಾವಿಬ್ರು ಯಾವಾಗಲೂ ಇದೇ ರೀತಿ ಇರೋದು. ಯಾವಾಗ ನೀವು ನನ್ನ ಎಲ್ಲಿ ಬಿಟ್ಟು ದೂರ ಆಗ್ತಿರೋ ಅನ್ನೋ ಭಯ ಕೂಡ ನನ್ನಲ್ಲಿ ತುಂಬಾ ಅಡಗಿದೆ. ಆದರೆ ಜೀವನ ಪೂರ್ತಿ ನಾನು ನಿಮ್ಮ ಜೊತೆನೇ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಸೂರ್ಯ. ನನ್ನನ್ನು ಬಿಟ್ಟು ಇರೋದಿಲ್ಲ ತಾನೇ? ಖಂಡಿತ ಸಾಧ್ಯವಿಲ್ಲ ಮೋನಿಕಾ, ಈ ಸೂರ್ಯ ನಂಬಿದವರ ಕೈ ಎಂದೂ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ನಮ್ಮಿಬ್ಬರ ಹೃದಯ ಒಂದಾಗಿದ್ದ ಮೇಲೆ ಇದು ಸಾಧ್ಯವೇ ಇಲ್ಲ. ನಿನ್ನ ಕೈ ಹಿಡಿದು ನನ್ನ ಮನೆ ತುಂಬಿಸಿಕೊಳ್ಳುತ್ತೇನೆ. ಸದ್ಯ ಈಗ ನನ್ನ ಕೈ ಬಿಟ್ಟರೆ ಸಾಕು, ಹೋಗ್ಬಿಡ್ತೀನಿ. ಹಾಂ ಸೂರ್ಯ, ನಾನು ಅಷ್ಟೇ, ನಿಮ್ಮನ್ನು ಕೈ ಬಿಟ್ಟು ಬದುಕಲಾರೆ ಸೂರ್ಯ. ನೀವಿರೋವರೆಗೂ ನಾನು ಮಾತ್ರ ಯಾವುದಕ್ಕೂ ಚಿಂತೆ ಮಾಡಲ್ಲ, ಜೊತೆಯಾಗಿ ಜೀವನ ಸಾಗಿಸೋಣ. ಸರಿ, ನಾನಿನ್ನು ಬರಲೇ? ನಿನ್ನು ಮೋನಿಕಾ, ನನ್ನ ತಾಯಿ ಬರುವ ಸಮಯವಾಗಿದೆ, ಅವಳಿಗೆ ನಿನ್ನ ಪರಿಚಯ ಮಾಡಿಸುತ್ತೇನೆ, ನನ್ನ ತಾಯಿಯ ಕೈ ತುತ್ತುಕೊಂಡು ಹೋಗುವಂತೆ. ಯಪ್ಪ, ಈ ಹೊಲಸು ಸಗಣಿ ವಾಸನೆಯಲ್ಲಿ ಕೈ ತುತ್ತು ಉಂಡ ಹಾಗೆ ನಾನು. ಬೇಡ ಬೇಡ. ಆ ಸೂರ್ಯ ನೋಡು, ಸ್ವಲ್ಪ ಕೆಲಸ ಇದೆ, ಮತ್ತೆ ಬಂದ ಖಂಡಿತ ಊಟ ಮಾಡ್ತೀನಿ. ಆಯ್ತೆ? ಆಯ್ತು, ಆದರೆ ಹೋಗು ಮುಂದ ಒಂದು ಗಾನೆ ಒಂದು ಹಾಡಬಾರದೆ? ನಿಂತಿದ್ದಂತೆ ಆಗ್ಲಿ.
ಹುಚ್ಚು ಹುಡುಗಿ ತನ್ನ ಮನಸ್ಸಿಗೆ ಬಂದಾಗೆ ಏನೇನು ಮಾತನಾಡುತ್ತಾಳೆ. ಹಾಂ, ಆದರೂ ನನ್ನ ಹುಡುಗಿ ಹೃದಯವಂತಳು. ಹಾಂ ಇರಲಿ, ನಮ್ಮ ರಾಮಣ್ಣನವರು ಎಷ್ಟು ಹುಡುಕಿದರೂ ಸಿಗುತ್ತಿಲ್ಲ. ನನ್ನ ಗೆಳೆಯ ಹುಲಿಯನು ಕೂಡ ಅವರನ್ನು ಹುಡುಕುವುದರಲ್ಲಿ ಮಗ್ನನಾಗಿದ್ದಾನೆ. ರೈತರ ಕಣ್ಣೀರ ಒರೆಸುವ ರಾಮಣ್ಣನವರು ಇನ್ನೆಲ್ಲಿದ್ದಾರೋ ಏನು ದೇವ? ರೈತರ ಕಣ್ಣೀರಿಗೆ ಆಸರೆ ಯಾರು? ರೈತರ ಕಣ್ಣೀರಿಗೆ ಆಸರೆ ಯಾರು?